ನಮಸ್ಕಾರ ದೇವ್ರು, ಎಲ್ಲರಿಗೂ ಏನ್ ಮಾಡ್ತಿದ್ದೀರಾ ಅಂತೆಲ್ಲ ಕೇಳ್ತಿರ್ಬೋದು. ಬೆಳ್ ಬೆಳಿಗ್ಗೆ ಇವತ್ತು ನಾವು ಒಂದು ಟ್ರಿಪ್ ಇಟ್ಬಿಟ್ಟಿದವ್ರೆ. ನಮ್ಮ ಬೆಂಕಿ ಅವರು ಟ್ರಾನ್ಸ್ಪೋರ್ಟ್ ಎಲ್ಲ ಸ್ಟಾರ್ಟ್ ಆಗಿತ್ತು ಅಂತ ಹೇಳಿದ್ರಲ್ಲ, ಅವ್ರ ಹಂಗೆ ಒಂದು ಟೂರಿಸಂ ಅಂತಾನೆ ಒಂದು ಹೊಸದು ಫಾರ್ಚುನರ್ ಬಿಡಿಸಿದ್ರು ಮೊನ್ನೆನೆ. ಅದನ್ನ ಇವತ್ತು ಟೂರಿಸ್ಟ್ ಗೆ ಕಳಿಸ್ಬೇಕಂತ ಒಂದು ಆರ್ಡರ್ ಬಂದಿತ್ತು. ಹಂಗಾಗಿ ಅಲ್ಲಿಗೆ ಕಳಿಸ್ತಾರೆ ಅವ್ರ ಫ್ರೆಂಡ್ ಅವ್ರದಂತೆ. ಅವ್ರ ಫ್ರೆಂಡ್ ಅವರು ಯಾರೋ ಒಂದು ಫ್ರೆಂಡಿನ ಅಂತ, ಅವ್ರದ್ದೇನೋ ಮದುವೆನ ಎಲ್ಲಿಗೆ ಹೋಯ್ತಿದಾರೆ ಅಂತ, ಒಳ್ಳೆ ಟ್ರಿಪ್ ಇದೆ ಅಂತ ಅದಕ್ಕೆ ಕಳಿಸಿದಾರೆ. ಅದು ಏನಾಯ್ತು ಅಂತ ಗೊತ್ತಿಲ್ಲ, ಅದು ಏನಾಗುತ್ತೋ ಮುಂದೆ ನೋಡ್ಕೊಳ್ಳೋಮ. ಏನೇನೋ ಗೊತ್ತಿಲ್ಲ ಗುರು, ಈ ಗಾಡಿ ಹೆಂಗಿದೆ ಅಂತ ನೋಡ್ದಿರ್ಬೋದು ಗುರು. ಇದು ನಾವು ಬಂದ್ಬಿಟ್ಟು ಈ ಮಂಗಳೂರಿಂದ ಹೊಂಟಿದೀವಿ ಮಾರ. ಇಂತ ಎಂತ ಕಡೆಯಿಂದ ಹೊಂಟಿದೀವಿ ಅಂತಂದ್ರೆ ಮಂಗಳೂರಿಂದ ಹೊಂಟಿದೀವಿ ಇವತ್ತು. ಮಂಗಳೂರಿನಿಂದ ಅದು ಎಂತದ ಊರು ಗುರು, ಹುಬ್ಬಳ್ಳಿ ಎಂತದ ಅಂತ ಹೇಳಿದ್ರು ಗುರು, ನನಗೆ ಅರ್ಥ ಆಗ್ಲಿಲ್ಲ. ಆದ್ರೂ ಅಡ್ಜಸ್ಟ್ ಮಾಡ್ಕೊಳ್ಳುವ, ನನಗೆ ಗೂಗಲ್ ಮ್ಯಾಪ್ ಕಳಿಸಿ ಬ್ರೋ ಅಂತ ಅಂದ್ಬಿಟ್ಟು ಅವ್ರಿಗೆ ಹೇಳ್ಬಿಟ್ಟಿದೀನಿ. ಅದಕ್ಕೋಸ್ಕರ ಅವರು ಗೂಗಲ್ ಮ್ಯಾಪ್ ಕಳಿಸ್ತೀನಿ ಅಂದಿದ್ದಾರೆ. ಈಗ ಅದಕ್ಕೆ ಹೊಂಡ್ಬಿಟ್ಟಿದ್ರು. ಅಲ್ಲಿಗೆ ಹೋಗದೆ ಗುರು, ಅಲ್ಲಿಗೆ ಹೆಂಗಿರುತ್ತೆ ಅಂದ್ರೆ ಜರ್ನಿ ಅರ್ಧಕ್ಕೆ ವಾಪಸ್ ಎಲ್ಲ ಬರ್ಬೇಕಾಗುತ್ತೆ ಅಂತ ಹೇಳಿದ್ದಾರೆ. ನಮ್ಗೆ ಗೊತ್ತಿಲ್ಲ ಅದು ಏನಾಗುತ್ತೆ ಗೊತ್ತಿಲ್ಲ. ಆರ್ಡರ್ ಏನನ್ನ ಕ್ಯಾನ್ಸಲ್ ಆದ್ರೆ ನಾವು ವಾಪಸ್ ಬರ್ಬೇಕಾಗುತ್ತೆ ಅಂತ ಸಮಯನೂ ಇದೆ ಗುರು. ಏನೋ ನೋಡುವ, ಮುಂದೆ ನೋಡ್ಕೊಂಡು ಹೋಗುವ, ಬನ್ನಿ ಹೆಂಗಿರುತ್ತೆ ಅಂತ ವೀಡಿಯೋನ ಫುಲ್ ನೋಡ್ಬಿಡಿ. ಫುಲ್ ಒಂದು ಸತಿ ನೋಡಿ, ಪರ್ಫೆಕ್ಟ್ ಆಗಿರುತ್ತೆ ಗುರು, ನಿಮ್ಗೆ ಎಂಜಾಯ್ಮೆಂಟ್ ಸಿಗುತ್ತೆ ಅನ್ಸುತ್ತೆ. ಯಾಕಂತಂದ್ರೆ ಫಸ್ಟ್ ನೀವು ಬೆಲೆ ಐಕಾನ್ ಒತ್ತಬೇಕಾಗುತ್ತೆ. ಯಾವ್ದನ್ನ ಅಂತಂದ್ರೆ ಫಸ್ಟ್ ಕೆಂಪು ಬಣ್ಣದಲ್ಲಿ ಇರುತ್ತಲ್ವಾ ಸಬ್ಸ್ಕ್ರೈಬ್ ಅನ್ನೋ ಒಂದು ಬಟನ್ ಅನ್ನ ಒತ್ತಿ ಬಿಟ್ಟು ಅದಾದ್ಮೇಲೆ ಬೆಲ್ ಐಕಾನ್ ಅನ್ನ ಪಕ್ಕದಲ್ಲಿ ಆನಲ್ಲಿ ಇಟ್ಕೊಂಡ್ರೆ ನಮ್ಮ ನೆಕ್ಸ್ಟ್ ವಿಡಿಯೋಗಳು ಪಕ್ಕಾ ಬರುತ್ತೆ ಗುರು. ತಲೆ 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 ಅಂದ್ರೆ ಮಂಡಿನೇ ಬಿಸಿ ಮಾಡ್ಕೊಳ್ಳೋದಿಲ್ಲ ಮಾರೆ. ನೋಡ್ದೆ ಇರ್ಬೋದು, ಗ್ರಾಫಿಕ್ಸ್ ಮಾತ್ರ ಈ ಲೆವೆಲ್ ಅಲ್ಲಿ ಇದೆ ಅಂತಾನೆ ಹೇಳ್ಬೋದು ಗುರು. ನೀನು ಯಾವ ಊರಿನಿಂದ ಯಾವ ಊರಿಗೆ ಹೊಂಟಿದಿ ಅಂತ ಹೇಳಲೇ ಇಲ್ವಲ್ಲ ಮಾರೆ. ನಾನು ಮಂಗಳೂರಿನಿಂದ ಹೊಂಟಿದ್ದೀನಿ, ಇದು ಗೊತ್ತಿರುವುದು ನಿಮ್ಗೆ. ಮಂಗಳೂರಿನಿಂದ ಈಗ ನಾವು ಬೆಂಗಳೂರಿನ ಕಡೆಗೆ ಹೊಂಟಿಲ್ಲ ಮಾರೆ. ಬೆಂಗಳೂರು ಅಲ್ಲಿ ಎಲ್ಲಿ ಹತ್ತಿರದಲ್ಲಿ ಅಂತ ಹೇಳಿದರು, ಅಲ್ಲಿಗೆ ಹೊಂಟಿದೀವಿ ಮಾರೆ. ಅವರು ಘಾಟಿ ಮನುಷ್ಯರಂತೆ, ಅಲ್ಲಿಂದ ಬಹಳ ಹುಷಾರಾಗಿ ಇರ್ಬೇಕಂತೆ. ಯಾಕಂತಂದ್ರೆ ಎದ್ದು ಮಾತಾಡಿದ್ರೆ ಎತ್ತಿ ಬಿಡುತ್ತಾರಂತೆ. ಬಹಳ ಹುಷಾರಾಗಿ ಇರ್ಲಿಲ್ಲ ಅಂದ್ರೆ ಬಹಳ ಕಷ್ಟ ಆಗುತ್ತೆ. ಹುಷಾರಾಗಿ ಓಡಿಸ್ಬೇಕಂತ ಹೇಳವ್ರೆ ನಮ್ಮ ಓನರ್ ಅಣ್ಣ. ಬೇರೆ ನೋಡ್ಕೊಂಡು ಹೋಗ್ತೀನಿ, ನೋಡುವ ಏನಾಗುತ್ತೋ ಗೊತ್ತಿಲ್ಲ ಗುರು. ಇವತ್ತಿನ ರೈಡ್ ಅಲ್ಲಿ ಬಹಳ ಬಹಳ ತೊಂದರೆ ಆಗ್ತಿದ್ದಾವೆ. ಬೆಳಿಗ್ಗೆ ಬೆಳಿಗ್ಗೆ ಯಾವುದೋ ಶಗುನಾನ ನೋಡ್ಕೊಂಡು ಬಂದಂಗೆ ಆಗ್ಬಿಟ್ಟಿದೆ. ಇದೊಂದು ಒಳ್ಳೆ ಟ್ರಿಪ್ ಅನ್ಕೊಂಡ್ರೆ ಇದು ಟ್ರಿಪ್ ಅಲ್ಲ ಮಾರೆ. ಗಾಡಿ ಮನುಷ್ಯರ ಜೊತೆ ಬಹಳ 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 ಒಡನಾಡದಿಂದ ಸುಮ್ಮನೆ ಹೋಗಬೇಕಂತೆ. ಅದೇನಾದ್ರೂ ಎಕ್ಸ್ಟ್ರಾ ಮಾತಾಡಿದ್ರೆ ಅವರು ಎಕ್ಸ್ಟ್ರಾ ಅಂತೇಳಿ ದಟ್ಟಲ್ಲಿ ಬಟ್ಟೆ ಬಿಟ್ಬಿಡ್ತಾರಂತೆ. ಬಹಳ ಹುಷಾರಾಗಿರ್ಬೇಕು. ನಮ್ಮ ಗಾಡಿಲಿ ಟಿವಿ ಉಂಟು, ಅದರಲ್ಲಿ ಮ್ಯಾಪ್ ಉಂಟು ಬರ್ತಾ ಇದೆ ಮಾರೆ. ನಾನು ಮ್ಯಾಪ್ ಬೇಡ ಅಂತ ಹೇಳಿದೆ ನಮ್ಮ ಸಾಹುಕಾರಿಗೆ. ಮ್ಯಾಪ್ ಬದಲು ನನಗೆ ಏನಾದ್ರು ಫಿಲಮ್ಸ್ ಎಲ್ಲ ಹ್ಯಾಡ್ ಮಾಡಿಸಿ ಅಂದ್ರೆ ಅವರು, ಇಲ್ಲ ಗುರು ನೀನು ಮುಂದೆ ಹೋಗುವಾಗ ಬಹಳ ತೊಂದರೆ ಆಗ್ಬೋದು ಅಂತೇಳಿ ನಾನು ಮ್ಯಾಪ್ ನ ಹ್ಯಾಡ್ ಮಾಡಿಸಿದೀನಿ ಅಂತ ಹೇಳಿದಾರೆ. ಈ ತರ ರೋದನೆ ಕೊಟ್ರೆ ಯಾರು ಬದುಕ್ತಾರೆ ಗುರು? ನನಗೂ ಬಹಳ ಕಷ್ಟ ಆಯ್ತು. ಮುಂದೆ ಯಾವ್ದೋ ಎಲ್ಲ ಟೂರಿಸ್ಟ್ ಎಲ್ಲ ಸಿಗುತ್ತೆ ಅಂತ ಕೇರಳ ಸೈಡ್ ಅಂತ ಅವರು ಟ್ರಿಪ್ ಇಟ್ಟಿರುವುದು. ಆದ್ರೆ ನಮ್ಗೆ ಈಗಲೇ ಟೂರಿಸ್ಟ್ ಗಾಡಿಗಳು ಅಡ್ಡಾಡ್ತಿದಾವೆ ನಮ್ಮ ಕರ್ನಾಟಕದಲ್ಲೂ ಬರ್ತೀವಿ ಅಂತ ಮಾರೆ. ಯಾಕಂದ್ರೆ ನಮ್ಮಲ್ಲೂ ಇದೆ ಟೂರಿಸಂ ಪ್ಲೇಸಸ್, ಅದಕ್ಕೋಸ್ಕರ ನಮ್ಮಲ್ಲೂ ಅಡ್ಡಾಡ್ತವೆ ಅಂತ ಎಲ್ಲ ತೋರಿಸಿದಾರೆ ಮಾರೆ. ಒಂದ್ ಎರಡ್ ಮೂರು ಗಾಡಿ ನೋಡಿದೆ ನಾನು, ಬಹಳ ಚಂದ ಉಂಟು ಮಾರೆ. ನಾವು ಹೊಡಿತಿರುವುದು ಈಗ ಕರಿಯಾನೆಯನ್ನು. ಕರಿಯಾನೆ ನಿಮಗೆ ಗೊತ್ತಿರುವುದು, ನಾ ಕರಿಯಾನೆ ಹೆಂಗೆ ಹೊಡಿತೀವಿ ಅಂತಂದ್ರೆ ನಿಮ್ಗೆ ಗೊತ್ತಿರುತ್ತಲ್ವಾ. ಇದು ನೋಡಿದ್ರೆ ಕರಿಯಾನೆ ಅಂತ ನಾವು ಹೊಸ ಹೆಸರು ಇಟ್ಟಿದೀವಿ. ಏನಾಗುದೋ ಏನು ಹೊಡಿದೋ ಗೊತ್ತಿಲ್ಲ. ಆದ್ರೆ ಇದರಲ್ಲಿ ಬ್ರೇಕ್ ಸಿಸ್ಟಮ್ ಮಾತ್ರ ಕಮ್ಮಿ ಇದೆ. ಎಷ್ಟು ಉತ್ತಿದ್ರು ಬ್ರೇಕ್ ಮಾತ್ರ ಇಡಬಲ್ದು. ಯಾವನಿಗನ್ನು ಹೋಗಿ ಇಟ್ಟಿದ್ದಾರೆ ನಮ್ಮ ಓನರ್ ಸಾಹೇಬ್ರು ಬರ್ಬೇಕಾಗುತ್ತೆ. ಎಲ್ಲಿಂದ ಅಂದ್ರೆ ಬೆಂಕಿಯವರು ಚಿತ್ರದುರ್ಗದಿಂದ ನಮ್ಮೂರಿಗೆ ಬರ್ಬೇಕಾಗುತ್ತೆ ಮಂಗಳೂರಿಗೆ. ಇವರು ಟ್ರಾನ್ಸ್ಪೋರ್ಟ್ ಎಲ್ಲ ಮಂಗಳೂರಲ್ಲಿ ಇಟ್ಟು ಅವರು ನೋಡಿದ್ರೆ ಅಲ್ಲಿ ಲ್ಯಾಂಡಿಂಗ್ ಆಗೋರೆ ಮಾರೆ. ಅಲ್ಲಿಂದ ಅಲ್ಲಿಗೆ ಆರ್ಕೊಂಡು ಬರ್ಬೇಕಾಗುತ್ತೆ. ಏನೇನು ಗತೆನೋ ಗೊತ್ತಿಲ್ಲ ಗುರು. ಇವತ್ತಿನ ರೈಡ್ ಅಲ್ಲಿ ಬಹಳ ತೊಂದರೆಗಳನ್ನೆಲ್ಲ ಅನುಭವಿಸಲಾಗಿದೆ. ಬಹಳ ಓದಬೇಕಾಗುತ್ತೆ. ಯಾಕಂತಂದ್ರೆ ಇಲ್ಲ ಅಂದ್ರೆ ನಮ್ಗೆ ಅಲ್ಲಿ ಮಂಗಳೂರಿನಲ್ಲಿ ಮೀನು ತಿನ್ನಂಗಲ್ಲ, ಇಲ್ಲಿ ಗಾಟಿ ಖಾರ ಉಂಡುವ ಅಂತ ಹೇಳ್ಬಿಡ್ತಾರೆ. ಬಹಳ ಹುಷಾರಲ್ಲಿ ಹೊಡಿಲಿ ಬೇಕು. ಸರಿನಾ, ಯಾರ್ಯಾರಿಗ ಈ ವಿಡಿಯೋನ ಇಷ್ಟ ಆಗಿದೆಯಾ ಬೇಗ ಬೇಗ ಲೈಕ್ ಅನ್ನ ಒತ್ತಿ ಬಿಡಿ ಮಾರೆ. ಬಹಳ ಬಹಳ ಚಂಡಿಗ ಮಂಚ ಬಿಸಿ ಮಾಡ್ಬಿಡಿ, ಬಹಳ ಬೇಜಾರಾಗುತ್ತೆ. ಇನ್ನು ಎಷ್ಟು ದೂರ ಅಂತ ಕೇಳ್ತಿದ್ದೆ ನಾನು ಫೋನ್ ಮಾಡಿದೆ, ಹೇಳಿದೆ ಅವ್ರಿಗೆ ಇನ್ನೂ ಒಂದು 50 ಕಿಲೋಮೀಟರ್ ಇದೆ ಅಂತ ಅಂದ್ರು. ನಾನು ಬಹಳ ಲೇಟ್ ಆಯ್ತು ಬಿಡಿ ಸರ್, ಇದು ಬರ್ತಿ ಲೇಟ್ ಆಗದೆ ಜರ್ನಿ. ನಾನು ಹೋಗೋದಕ್ಕೆ ಬೇಕು ಡೀಸೆಲ್, ನನಗೆ ನಿದ್ದೆ ಆಗುವುದಿಲ್ಲ, ಏನಿಲ್ಲ, ಎಂತ ಮಾಡೋದು ಅಂತ ಕಂಡೆ. ಅವ್ರ ಬ್ಯಾಟವೆಲ್ಲ ಕೊಡ್ತಾರೆ, ಹೋಗು ಮಾರೆ, ನೀನೇನು ತಲೆ ಕೊಡ್ಸ್ಕೊಳಕ್ ಹೋಗ್ಬೇಡ ಅಂತ ಅಂತಂದ್ರು. ಆಯ್ತು ಬಿಡಿ ಸರ್, ನನಗೆ ಬೆಳಿಗ್ಗೆ ಒಂದು ರಾತ್ರಿಗೆ ಒಂದು ಲೇಟ್ ಆಗಿಬಿಟ್ಟು ಸಾಕು, ನಾನು ಡೀಸೆಲ್ ಬಟ್ಟೆ ಹೊಡೆದು ಬಿಡ್ತೀನಿ ಅಂತ ಹೇಳಿದೀನಿ. ಅವ್ರು ಏನ್ ಮಾಡ್ತಾರೋ ಗೊತ್ತಿಲ್ಲ. ನೋಡ್ತಿರ್ಬೋದು ರೋಚಕ ರೋಡಿನಲ್ಲಿ ನಾನು ಹೊಡೆಯೋತ್ತಿಗೆ ಇವತ್ತು ಸಂಜೆ ಆಗಬಿಡ್ಬೋದು ಅನ್ಕೊಂಡಿದೀನಿ. ನಾಳೆ ಬೆಳಿಗ್ಗೆ ಅಂತ ಅವ್ರಿಗೆ ಆರ್ಡರ್ ಇರೋದು. ಆದ್ರೆ ಅವ್ರು ಏನಾಯ್ತೋ ಏನೋ ಗೊತ್ತಿಲ್ಲ ಮಾರೆ. ಫೋನ್ ಮಾಡಿ ನಮ್ಮ ಓನರ್ ಸಾಹೇಬರಿಗೆ ಗಾಡಿಯನ್ನ ಹಿಂತಿರುಗಿಸಿಕೊಳ್ಳಿ, ನಾವು ಅಡ್ವಾನ್ಸ್ ಅನ್ನ ಇಸ್ಕೊಳೋದಿಲ್ಲ ವಾಪಸ್ ಅಂತ ಹೇಳ್ಬಿಟ್ಟಿದ್ದಾರೆ. ಇಲ್ಲ ಸರ್, ನಮ್ಗೆ ಅಡ್ವಾನ್ಸ್ ಅಲ್ಲ, ನಮ್ಗೆ ಗಾಡಿ ಫುಲ್ ಪೇಮೆಂಟ್ ಆದ್ರೆ ಮಾತ್ರ ರಿಟರ್ನ್ ಆಗುತ್ತೆ, ಇಲ್ಲಾಂದ್ರೆ ನಾವು ಅಡ್ವಾನ್ಸ್ ಇಲ್ಲದೆ ನಾವು ವಾಪಸ್ ಬರುದಿಲ್ಲ ಅಂತ ಹೇಳಿದ್ದಾರೆ. ಆದ್ರೆ ಅವ್ರು ಫುಲ್ ಪೇ ಮಾಡ್ತೀನಿ ನಾನು ಮನಿನ ನಿಮಗೆ ಅಂತೆಲ್ಲ ಹೇಳಿದ್ದಾರೆ. ಆದ್ರೆ ನೋಡಿದ್ರೆ GPS ನ ಕ್ಯಾನ್ಸಲ್ ಆಗೋಗ್ಬಿಟ್ಟಿದೆ ಮಾರೆ. ಅದು ಆಟೋಮೆಟಿಕಲಿ ಕ್ಯಾನ್ಸಲ್, ಅವರೆಲ್ಲ ಆರ್ಡರ್ ಕ್ಯಾನ್ಸಲ್ ಮಾಡಿದ್ರೆ ಇಲ್ಲಿ ಆಟೋಮೆಟಿಕಲಿ ಕ್ಯಾನ್ಸಲ್ ಆಗ್ಬಿಡುತ್ತೆ, ಮ್ಯಾಪೇ ಹೋಗ್ಬಿಡುತ್ತೆ ಗುರು. ಎಂತ ಸಾವು ಮಾರೆ ನಮ್ಗೆ.
ಬರೀ ಹಿಂದದೆ ಮಾಡ್ತಾರೆ ನಮ್ಗೆ ಓನರ್ ಸಾಹೇಬ್ರು. ಗಾಡಿಯನ್ನು ನೋಡದೆ ಹಿಂದೆಗೆ ಮುಂದೆಗೆ ನೋಡದೆ ನಾನು ಗುಂಡಿ ಒಳಗೇನೆ ಇಳಿಸಿಬಿಟ್ಟಿದ್ದೀನಿ ಗಾಡಿ. ಹೌ ಈ ತರ ಏನ್ ಗುರು, ಈ ತರ ಮಾಡ್ಬಿಟ್ರೆ ಬಾಳ ಬೇಜಾರಾಯ್ತಿದ್ದೆ ಮಾರೆ. ಹೌ ಹೌ ಎಂತ ಸಾವು. ಬೆಳಿಗ್ಗೆ ಬೆಳಿಗ್ಗೆನೆ ನಾವು ಯಾರ ಮಗನ ನೋಡಿದ್ದೇನೆ ಗೊತ್ತಿಲ್ಲ, ಆದ್ರೆ ಇಲ್ಲಿ ನೋಡ್ತಿರ್ಬೋದು ಟೂರಿಸ್ಟ್ ಗಾಡಿಗಳು ಬಾಳೆ ಓಡಾಡ್ತಿದ್ದಾವೆ ಗುರು. ಈ ರೀತಿ ಟ್ರಾಫಿಕ್ ಮಾಡಿ ನಿಮಗೂ ಬೇಕಂತಂದ್ರೆ 200 ರೂಪಾಯಿ ಆಗುತ್ತೆ ಗುರು. 200 ರೂಪಾಯಿಗಳು ಏನಕ್ಕೆ ಅಂತಂದ್ರೆ ಟ್ರಾಫಿಕ್ ಮಾಡ್ ಪರ್ಚೇಸ್ ಮಾಡ್ಬೇಕಂತ ಯಾವ್ದಕ್ಕೆ ನನ್ನ ಜೈಟ ಅಷ್ಟ್ರಾ ಟ್ರಾಫಿಕ್ ಮೋಡ್ನ ಪರ್ಚೇಸ್ ಮಾಡಿದೀನಿ ಕೇರಳದ್ದು. ಬಟ್ ಈಗ ಸದ್ಯಕ್ಕೆ ನನಗೆ ಯಾವ್ದೋ ಕರ್ನಾಟಕದ ಸಿಗಲಿಲ್ಲ, ಅದೆಲ್ಲ ಬಹಳ ಹೈ ಲೆವೆಲ್ ಅಲ್ಲಿ ಉಂಟು. ಅದಕ್ಕೋಸ್ಕರ ನಾನು ಕೇರಳದ ಸದ್ಯಕ್ಕೆ ಪರ್ಚೇಸ್ ಮಾಡ್ಕೊಂಡಿದ್ದೀನಿ. ಅದು ಒಂದು 4 ಬಸ್ಗಳು ಬರ್ತವೆ, ಸಂಧಿ ಮೂಲೆಯಲ್ಲಿ ಬರ್ತಾ ಉಂಟು ಮಾರೆ. ಅದಕ್ಕೆ ನಾನು ಗ್ರಾಫಿಕ್ಸ್ ಎಲ್ಲ ಹೈ ಲೆವೆಲ್ ಅಲ್ಲಿ ಇಟ್ಕೊಂಡು ವೆರಿ ವೆರಿ ಮೇಂಟೈನ್ ಮಾಡ್ತಾ ಉಂಟು ಮಾರೆ. ಮ್ಯಾನೇಜಿಂಗ್ ಮಾಡ್ಬೇಕಲ್ವಾ ನಮ್ಮ ಫಾರ್ಚುನರ್ ಅನ್ನು ಇಟ್ಕೊಂಡ ಮೇಲೆ. ಅದಕ್ಕೋಸ್ಕರ ಇನ್ ಮೇಲಿಂದ ವಿತ್ ವಾಯ್ಸ್ ಆರ್ ವಿತೌಟ್ ವಾಯ್ಸ್ ಎರಡು ವಿಡಿಯೋಗಳು ಬರ್ತಾ ಹೋಯ್ತಲ್ಲ, ಸಪೋರ್ಟಿವ್ ಆಗಿ ಇರಬೇಕು ಮಾರೆ. ನೀವು ಕನ್ನಡಿಗರು ಬಹಳ ಬಹಳ ಹಿಂದಕ್ಕೆ ಓಡಿಸುತ್ತಿದ್ದೀರಿ ನಮ್ಮನ್ನ. ನಮ್ಮಂತ ಬಡಪಾಯಿಗಳು ಎಲ್ಲಿಂದ ಬೆಳಿಬೇಕು ಮಾರೆ. ಇಂತ ಹಂತ ಎಷ್ಟೊಂದು ಕಷ್ಟಪಟ್ಟು ವಿಡಿಯೋಗಳನ್ನು ಮಾಡಿದ್ರೆ ನೀವು ಇದಕ್ಕೆ ನೋಡ್ಲಿಲ್ಲದೆ ಬಹಳ ತೊಂದರೆ ಆಗುಂಟು ಸರಿನಾ. ಇದೇ ರೀತಿ ಎಲ್ಲರೂ ಸಪೋರ್ಟ್ ಮಾಡಿ ನೋಡುವ. ಇದಕ್ಕೆ ಏನಾದ್ರು ಒಂದು 20 ಲೈಕ್ ನ ಟಾರ್ಗೆಟ್ ಇಡುವ, 20 ಲೈಕ್ ನ ಹೊಡಿಲೇಬೇಕು. ಬೇಗ ಯಾರ್ಯಾರು ಹೊಡೆದಿಲ್ಲ ಹೊಡ್ಬಿಡಿ ಲೈಕ್ಸ್ ನ ಸರಿನಾ. ಸರಿ ಗೈಸ್, ಮುಂದಕ್ಕೆ ಹೋಗ್ತಾ ಉಂಟು. ಎಂತ ಮಾಡ್ತಿದ್ರೆ ಅಂತೆಲ್ಲ ನಾನು ಓನರ್ಗೆ ಫೋನ್ ಮಾಡಿದೆ. ಓನರ್ ನೋಡಿದ್ರೆ ಹಿಂಗೆಲ್ಲ ಹೇಳ್ಬಿಟ್ರು ಗುರು, ಎಂತ ಮಾಡೋದು, ನಾವು ವಾಪಸ್ ಕರೀಬೇಕಾಯ್ತು. ಅದಕ್ಕೋಸ್ಕರ ಬಂದೆ ಗುರು ನಾನು ವಾಪಸ್, ಅದಕ್ಕೆ ನಿಮ್ಮನ್ನ ಕರೆದಿದ್ದು ಅಂತ. ಬರ್ತಾ ಅಲ್ಲಿ ಒಂದು ಹೊಸದು ಒಂದು ಜೆಡ್ ಅಷ್ಟೇ SMT ಬಸ್ ಬರುತ್ತೆ ಅಂತೆ. ಅದು ಟೂರಿಸ್ಟ್ ಹೆವಿ ಟೂರಿಸ್ಟ್ ಬಸ್ ಇದೆ. ಆ ಟೂರಿಸ್ಟ್ ಬಸ್ ನ ಮಾತಾಡ್ಸ್ಕೊಂಡು ಬಂದಿದ್ದೀನಿ, ಅವ್ರ ಓನರ್ ನಮಗೆ ಪರಿಚಯ ಇದ್ದಾರೆ, ಅದಕ್ಕೋಸ್ಕರ ಅವ್ರನ್ನ ಮಾತಾಡ್ಸ್ಕೊಂಡು ಬಂದ್ಬಿಡಿ ಅಂತೆಲ್ಲ ಹೇಳಿದ್ದಾರೆ. ಸರಿ ಬ್ರೋ, ಅವರು ಏನು ಮಂಡೆ ಇಂಡಿಯನ್ ಸರಿ ಇದೆಯಾ ಅಲ್ವಾ ಅಂತ ಕೇಳಿದೆ ನಾನು. ಅವ್ರು ಯಾರು ಆರ್ಡರ್ ಮಾಡಿದ್ದಾರೆ, ಅವರು ಆರ್ಡರ್ ಮಾಡಿದವ್ರಿಗೆ ತಲೆ ಸರಿ ಇರಲಿಲ್ಲ ಅಂತ ಅದಕ್ಕೆ ಗೊತ್ತದು ಆರ್ಡರ್ ಮಾಡ್ಬಿಟ್ಟವ್ರಂತೆ. ಹಾಗೆ ಈಗೆಲ್ಲ ಕ್ಯಾನ್ಸಲ್ ಎಲ್ಲ ಮಾಡ್ಕೊಂಡ್ಬಿಟ್ಟಿದ್ರೆ, ಜನಗಳೆಲ್ಲ ಕಮ್ಮಿ ಆಗಿದ್ದಾರೆ, ಅದಕ್ಕೋಸ್ಕರ ಈ ಗಾಡಿ ಬಿಟ್ಟ ನಮ್ಗೆ ಅಂತ ಹೇಳ್ಬಿಟ್ರು. ಸೊ ಈ ತರ ನಮ್ಗೆ ಬಹಳ ಬೇಜಾರ ಮಾಡಬಾರ್ದು ಗುರು ಅಂತೆಲ್ಲ ಕೇಳ್ಕೊಂಡ್ವಿ ಸರ್. ನಮ್ಗೆ ಈ ರೀತಿ ಎಲ್ಲ ಮಾಡಿದ್ರೆ ಹೆಂಗೆ ಲಾಸ್ ಆಗೋದಿಲ್ವ ಅಂತೆಲ್ಲ ಹೇಳಿ. ಇಲ್ಲ ನಮ್ಗೆ ಅದೆಲ್ಲ ಫುಲ್ ಪೇಮೆಂಟ್ ಆಗಿದೆ, ಹಂಗಾಗಿ ನಾವು ವಾಪಸ್ ಕರ್ಸ್ಕೊಂತಿರೋದಿಲ್ಲ. ನಾವೆಲ್ಲ ದಡ್ಡತನ ಮಾಡ್ತೀವ, ಹಿಂಗೆ ಹೋಗಿದ್ರೆ ಅಪ್ಪದಾರಿಗೆ ಫುಲ್ ಪೇಮೆಂಟ್ ಆಗಿದೆ ಅಂತ ಬಹಳ ಖುಷಿ ಆಗ್ತಿದೆ. ಆಯ್ತು ಬನ್ನಿ, ನೋಡ್ತಾ ಇದ್ರಲ್ವಾ ನೋಡಿ, ಮೂನ್ ಲೈಟ್ ಗಾಡಿನೂ ಹೋಯ್ತಾ ಉಂಟು. ಏನ್ ಟೂರಿಸ್ಟ್ ನಮ್ಗೆ ಗಾಡಿ ಸ್ಥಳ ಅಡ್ಡಾಡ್ತಿದ್ದೆ ಗುರು. ನಮ್ಮ ಲೈನಲ್ಲಿ ಇಷ್ಟೊಂದೆಲ್ಲ ಒಳ್ಳೊಳ್ಳೆ ಗಾಡಿ ಸಲ ಅಡ್ಡಾಡ್ದು ಅಂತ ನನಗೆ ಗೊತ್ತೇ ಇರಲಿಲ್ಲ ಮಾರೆ. ಈ ಮಂಗಳೂರಿನ ಸೈಡಿನಲ್ಲಿ ಭಾಳ ಭಾಳ ಒಳ್ಳೊಳ್ಳೆ ಗಾಡಿ ಅಡ್ಡಾಡ್ತಾವ ಗುರು. ನಾವು ಗೊತ್ತಲ್ಲ ಕನ್ನಡಿಗರು, ಮೊದಲೇ ಕನ್ನಡಿಗರು ಅಂದ್ರೆ ಏನ್ ಅನ್ಕೊಂಡಿದ್ರೆ, ಎಲ್ಲಿಂದ ಬೇಕಾದ್ರೂ ಬಾಂಬೆಯಿಂದ ಡೆಲ್ಲಿವರೆಗೂ ಗಾಡಿನ ಓಡಿಸಿ ಬಂದೆವು. ನಮ್ಮಂತ ಡ್ರೈವರ್ಸ್ ಯಾರಿಲ್ಲ ಅದು. ಅದಕ್ಕೋಸ್ಕರ ನೀ SMT ಬಸ್ ಅಲ್ಲಿ ನಮ್ಮ ಕರ್ನಾಟಕದವ್ರು ಯಾರು ಡ್ರೈವರ್ ಉಂಟು ಅಂತೆ, ಮತ್ತೆ ಆಗ ಅವ್ರ ಓನರ್ ಸಮೇತ ನಮಗೆ ನಮ್ಮ ಓನರ್ಗೆ ಪರಿಚಯ ಉಂಟು ಅಂತ ಗುರು. ನನಗೂ ಗೊತ್ತಿಲ್ಲ ಆದ್ರೆ ಹೆಂಗೆ ಅಂತ, ಬಟ್ ಅವ್ರು ಏನೋ ಹೇಳಿದ್ರು ಸುಮ್ಮನೆ ಆಗ ಇರ್ಲಿ ಬಿಡಿ ಅಂತ ಹೇಳಿ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಿದ್ವಿ ಮರೆ. ಈಗ ಓನರ್ದು ಒಂದು ಫಾರ್ಮ್ ಹೌಸ್ ಇದೆ ಅಂದ್ರೆ ಈ ಟ್ರಾನ್ಸ್ಪೋರ್ಟ್ ಎಲ್ಲ ಇರುತ್ತಲ್ಲ, ಆ ತರ ಒಂದೇನೋ ಟ್ರಕ್ಗಳೆಲ್ಲ ನಿಲ್ಸ್ಕೊಂಡಿದಾರೆ ಅಂತೆ, ಅದ ಗೋಡೌನ್ ಇದೆ ಅಂತ ಅಲ್ಲೊಂದು ಮನೆ ಇದೆ ಅಂತೆ. ಇನ್ನು ಅಲ್ಲಿಗೆ ಹೋಗಿ ಈ ಗಾಡಿನ ನನಗೆ ಪಾರ್ಕ್ ಮಾಡಿಬಿಡಿ ಅಂತ ಹೇಳಿದ್ದಾರೆ. ಏನೇನು ಮಾಡ್ಬೇಕೋ ಗೊತ್ತಿಲ್ಲ ಗುರು. ಇಲ್ಲಿದೆ ಅಂತ ನಾನು ನೋಡಿದೆ, ಇದು ವುಡನ್ ಫ್ಯಾಕ್ಟ್ರಿ ಗುರು, ಇದು ಅವ್ರದೇ ಅಂತೆ. ನಮಗೂ ಗೊತ್ತಿರಲಿಲ್ಲ ಗುರು, ಇಂಜಿನ್ ತ ಎಲ್ಲ ಫ್ಯಾಕ್ಟ್ರಿಗಳನ್ನೆಲ್ಲ ಇಟ್ಟಿದಾರತ್ತ. ಆಯ್ ದೇವ್ರು ಏನಿದೆ, ಏನ್ ಹಿಂಗೆ ಬೆಂಗಳೂರಲ್ಲಿ ಹೊಂಟಿದ್ದೀರಾ, ಎಂತ ಕಡೆ ಹೊಂಟಿದ್ದೀರಾ ಮಾರೆ, ಯಾವ ಟ್ರಿಪ್ ನಿಮ್ದು ಇವತ್ತು ಅಂತೆಲ್ಲ ಕೇಳ್ತಾ ಉಂಟು ಮಾರೆ ನಾನು. ಅವರು ಅದಕ್ಕೆ ಹೇಳಿದ್ರು ಈ ಕಡೆಯಿಂದ ಆ ಕಡೆಗೆ ಹೋಗ್ಬೇಕು, ಆ ಕಡೆಯಿಂದ ಈ ಕಡೆಗೆ ಬರ್ಬೇಕು ಗುರು, ಅಷ್ಟೇ ನಮ್ಗೆ ಹೇಳಿರೋದು. ಮುಂದಕ್ಕೆ ಏನು ಹೇಳಿಲ್ಲ ಅಂತಂದ್ರೆ, ಹೌದಾ ಇಂಥ ಒಳ್ಳೆ ಟ್ರಿಪ್ ಬೇರೆ ಇಟ್ಟಿದ್ದಾರೆ ನಿಮಗೆ, ಅಂದ್ರೆ ಈ ತರ ಎಲ್ಲ ಹೊಸ ಟ್ರಿಪ್ಸ್ ಎಲ್ಲ ಇಟ್ಟಿದಾರೆ ಅಂತ ನಾನು ಕೇಳಿದೆ ಮಾರೆ. ಬಟ್ ಅವರು ಏನು ಹೇಳಲೇ ಇಲ್ಲ ಮಾರೆ, ಯಾಕಂದ್ರೆ ಅವರಿಗೆ ಗೊತ್ತೇ ಆಗಬಲ್ದು ನಾನು ಹೇಳಿದ್ದು ಕನ್ನಡದಲ್ಲಿ ಅಂತ. ಅದಕ್ಕೋಸ್ಕರ ಅವರು ಏನೇನೋ 70 ರೂಪಾಯಿಗೋ ಆ ಪೈಕ ಅಂದ್ಬಿಟ್ರು, ನನಗೆ ಅರ್ಥನೇ ಆಗೋದು ಗುರು. ಅದಕ್ಕೆ ನಾನು ಆಯ್ದು ಬಿಡು ಮಾರೆ, ನೀನು ಹೋಗು, ನಾನು ಪಾಡಿಗೆ ನಾನು ಹೋಯ್ತೀನಿ, ನೀನೇನು ತಲೆಗೇಡಿಸ ಬೇಡ ಅಂತೆಲ್ಲ ಹೇಳಿ ಹುಷಾರು ಮಾರೆ ಅಂತ ಹೇಳಿದೆ ಮಾರೆ. ಯಾಕಂದ್ರೆ ಹಸೂರು ಬಣ್ಣ ಮೊದಲೇ ಗಾಡಿ ತೇಲಾಡಿದರೆ ಸೀದಾ ಮಾದಳಕ್ಕೆ ಅರಿಗಿ ಬಿಡುತ್ತಂತೆ. ಅದಕ್ಕೋಸ್ಕರ ಹುಷಾರಾಗಿ ಹೊಡಿ ಅಂತ ಹೇಳಿದ್ರೆ, ಹೆಂಗಿದೆ ಮಾರೆ ಇದು ನಮ್ಮ ಫಾರ್ಚುನರ್ ಹೊಸದು ಫ್ರೀ ಮೋಡ್ ಮಾರೆ, ಹೊಸ ಮೋಡ್ ಅಂತ ಹೇಳ್ಬೋದು. ನಮ್ಮ ಓನರ್ ಮನೆ ಹತ್ತಿರದಲ್ಲೇ ಬಂದ್ಬಿಟ್ಟಿದೆ ನೋಡಿ, ರಿವರ್ಸ್ ಅಲ್ಲಿ ಹೊಡಿಬೇಕಂತ ಹೊಡಿತೀನಿ ನಾನು. ಹೊಸ ಪ್ರಯತ್ನ ಗುರು, ನೋಡ್ತಾ ಇದ್ರಲ್ವಾ ಹೆಂಗಿದೆ ನಮ್ಮ ಫಾರ್ಚುನರ್ ಫುಲ್ ಮಾಡಿಫೈಡ್ ಬ್ಲಾಕ್, ಅಂದ್ರೆ ಕರಿ ಆನೆ ಅಂತ ಹೆಸರು ಇಟ್ಟಿದೀವಿ. ಹೆಂಗಿದೆ ಕರಿ ಆನೆ ಆಟ ಅಂತ ನೋಡಿದಿರಲ್ವಾ. ಇಲ್ಲಿ ಗಂಟ ಯಾರ್ಯಾರು ವಿಡಿಯೋ ನೋಡಿದಿರಲ್ಲ, ದಯವಿಟ್ಟು ಲೈಕ್ ಮಾಡಿ, ಒಂದೊಂದು ಸಬ್ಸ್ಕ್ರೈಬ್ ಅನ್ನ ಮಾಡ್ಕೊಂತ ಹೋಗಿ, ಆದಷ್ಟು ಶೇರ್ ಮಾಡಿ ಗೈಸ್, ಎಲ್ಲರಿಗೂ ತಲುಪಬೇಕು. ಈ ರೀತಿ ಕನ್ನಡದಲ್ಲಿ ಯಾರು ವಿಡಿಯೋನ ಮಾಡ್ದಿಲ್ಲ ಮೇಡಮ್. ಇದು ಮಂಗಳೂರು ಭಾಷೆಯಲ್ಲಿ ಸ್ವಲ್ಪ ನಾನು ಟ್ರೈ ಮಾಡ್ತಾ ಉಂಟು ಕನ್ನಡದಲ್ಲಿ, ಯಾಕಂದ್ರೆ ಮಂಗಳೂರು ಭಾಷೆ ಮಾತಾಡೋದು ಬಹಳ ಸುಲಭವಲ್ಲ, ಅದು ಅವರಿಗೆ ಮಾತ್ರ ಬರುವುದು, ನಮಗೆ ಬರುವುದಿಲ್ಲ. ಆದರೂ ಟ್ರೈ ಮಾಡ್ತಾ ಉಂಟು, ಏನೋ ಮುಂದಿನ ದಿನಗಳಲ್ಲಿ ಒಂದು ರೇಂಜಿಗಾದ್ರೂ ಮಾತಾಡೋದಕ್ಕೆ ಟ್ರೈ ಮಾಡುವಾಗ. ಅದಕ್ಕೋಸ್ಕರ ಮಂಗಳೂರಿನವರ ಒಳ್ಳೊಳ್ಳೆ ಲಾಗ್ಸ್ ಎಲ್ಲ ನೋಡ್ಬೇಕು, ಅವರ ಒಂದು ಲಾಗ್ಸ್ ಎಲ್ಲ ನೋಡ್ಕೊಂಡು ಅವ್ರ ಭಾಷೆಯನ್ನ ಅವ್ರ ಶೈಲಿಯನ್ನ ಮಾತಾಡೋದಕ್ಕೆ ಟ್ರೈ ಮಾಡ್ತೀನಿ. ನೀವು ಆದಷ್ಟು ಏನಾದರೂ ತಪ್ಪಿದ್ದಲ್ಲಿ ನನಗೆ ಏನಾದರೂ ತಪ್ಪಿದ್ದಲ್ಲಿ ಹೇಳ್ಬಿಡಿ ಗುರು, ನೆಕ್ಸ್ಟ್ ತಿದ್ಕೊಂಡು ಅದನ್ನ ಮಾತಾಡೋದಕ್ಕೆ ಟ್ರೈ ಮಾಡುವ. ಯಾವ ಸ್ಟೈಲ್ ಮಾತಾಡಿದ್ರೆ ಭಾಳ ಚಂದ ಬರೋದು ಅಂತ ಗೊತ್ತಾಗುತ್ತೆ. ಓಕೆನಾ, ನೋಡ್ತಿರ್ಬೋದು ಕರಿಯಾನೆಗೆ ಇಲ್ಲಿ ಬಾಯ್ ಬಾಯ್ ಹೇಳ್ಬಿಡಿ, ನಾನು ಈಗ ವೀಡಿಯೋ ನಮ್ಗೆ ಮುಗಿಸ್ತಾ ಉಂಟು ಮಾರೆ. ಹೆಂಗಿದೆ ನಮ್ಮ ಕರಿಯಾನೆಯ ಲೋಗನ್ ನೋಡಿ, ನಂಗೆ ಫುಲ್ ಶೈನ್ ಅಲ್ಲಿ ಇದೀವಿ ಅಂತ ಎಲ್ಲ ತೋರಿಸ್ತಾ ಉಂಟು.
ಹೆಂಗ ಕೋಳೆ ಆಗಿಲ್ಲ ಮಾರೆ ಈ ಸತಿ ಮಾತ್ರ ಟ್ರಿಪ್ ಅಲ್ಲಿ. ಮತ್ತೆ ತೊಳ್ಕೊಂಡು ತೊಳ್ಕೊಂಡು ಹೋಯ್ದೆ, ಆದ್ರೆ ಗಾಡಿ ಮಾತ್ರ ಫುಲ್ ಶೈನ್ ಅಲ್ಲಿ ಉಂಟು. ಓಕೆ, ಇಲ್ಲಿಗಂಟ ವಿಡಿಯೋ ನೋಡಿದಕ್ಕೆ ಧನ್ಯವಾದಗಳು. ಬಾಯ್ ಬಾಯ್, ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ ಗೈಸ್.